Hello everyone, welcome to Sakkath TV, and here is the non-spoiler review of the film Kushi, starring Vijay Devarkonda, Samantha Prabhu on the lead roles, and written and directed by Shiva Nirvana. ಫಸ್ಟ್ ಈ ಸಿನಿಮಾ ನೋಡಿದ್ಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳೋದಾದ್ರೆ, ಮೂವಿ ಇಟ್ ವಾಸ್ ಗುಡ್, ಬ್ಯೂಟಿಫುಲ್ ವಿಜುವಲ್ಸ್, ವೆರಿ ಗುಡ್ ಸಾಂಗ್ಸ್ ಅಂಡ್ ವಿಜಯ್ ದೇವರಕೊಂಡ ಅಂಡ್ ಸಮಂತಾ ಇಬ್ಬರ ನಡುವಿನ ಕೆಮಿಸ್ಟ್ರಿ ಟೂ ಗುಡ್ ಅನ್ನುವಷ್ಟು ಸೆಟ್ ಆಗಿದೆ. ಇನ್ನು ಕತೆ ವಿಷಯಕ್ಕೆ ಬರೋದಾದ್ರೆ, ವಿಪ್ಲವ್ ಅಂಡ್ ಆರಾಧ್ಯ ಇಬ್ಬರು ಕೂಡ ಪೋಲಾರ್ ಆಪೋಸಿಟ್ಸ್. ಒಬ್ಬರು ಈಸ್ಟ್ ಅಂದ್ರೆ ನಾನು ವೆಸ್ಟ್ ಅನ್ನುವಷ್ಟು ಇವರಿಬ್ಬರು ಕಂಪ್ಲೀಟ್ ಡಿಫ್ರೆಂಟ್ ಬಿಲೀವ್ ಸಿಸ್ಟಮ್ಸ್ ಇರುವಂತಹ ಫ್ಯಾಮಿಲಿಗಳಲ್ಲಿ ಬೆಳೀತಾರೆ. ಅಂಡ್ ಇವರಿಬ್ಬರು ಕಾಶ್ಮೀರಲ್ಲಿ ಮೀಟ್ ಆಗ್ತಾರೆ, 3 ದಿನದಲ್ಲಿ ಪ್ರೇಮ, 7 ದಿನದಲ್ಲಿ ಮದುವೆ. ಸೊ ಒಬ್ರಿಗೊಬ್ರು ಅಂದ್ರೆ ಅವರ ಅಭ್ಯಾಸಗಳು, ಹವ್ಯಾಸಗಳು, ಅಭಿಪ್ರಾಯಗಳು, ಆಲೋಚನೆಗಳು, ಆ ಬಗ್ಗೆ ಏನು ಕೂಡ ಐಡಿಯಾನೆ ಇಲ್ಲದೆ ಮದುವೆ ಆಗ್ತಾರೆ. ಸೊ ಆ ಮದುವೆ ಆದ ನಂತರ ಅವರಲ್ಲಿ ಉಂಟಾಗುವಂತಹ ಕಾನ್ಫ್ಲಿಕ್ಟ್ಸ್ ಏನು, ಒಬ್ಬರ ಬಿಲೀವ್ಸ್ ಅನ್ನ ಇನ್ನೊಬ್ಬರು ಅಕ್ಸೆಪ್ಟ್ ಮಾಡಿದ್ರಾ ಇಲ್ವಾ ಅನ್ನೋದನ್ನೇ ನೀವು ಈ ಸಿನಿಮಾದಲ್ಲಿ ನೋಡ್ಬೇಕು. ಇನ್ನು ಹೇಳ್ಬೇಕಂದ್ರೆ ಭಯಂಕರವಾದ ಟ್ವಿಸ್ಟ್ಗಳು, ಟರ್ನ್ಗಳು, ಇದೊಂದು ಕಂಪ್ಲೀಟ್ ಡಿಫ್ರೆಂಟ್ ಆದಂತ ಸಿನಿಮಾ ಅಂತೇನು ಕೂಡ ಹೇಳೋದಕ್ಕಾಗಲ್ಲ. ಆದ್ರೆ ಈ ಸಿನಿಮಾವನ್ನ ಗಂಡ ಹೆಂಡತಿ ಪಕ್ಕದಲ್ಲಿ ಕೂತ್ಕೊಂಡು ನೋಡಬಹುದು, ಅಂಡ್ ಲವರ್ಸ್ ಕೂಡ ತಮ್ಮ ಫ್ಯೂಚರ್ ಲೈಫನ್ನ ಸಿನಿಮಾದಲ್ಲಿ ನೋಡ್ತಾ ಹೋಗ್ಬೋದು. ಹಾಗೇನೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಬಹುದು, ಮಕ್ಕಳ ಜೊತೆ ಕೂಡ ಆರಾಮಾಗಿ ನೋಡಬಹುದು. ಇನ್ನು ಅಕ್ಯುರೇಟ್ ಆಗಿ ಹೇಳ್ಬೇಕಂದ್ರೆ ಇಟ್ ಈಸ್ ಎ ಡೀಸೆಂಟ್ ರಿಲೇಶನ್ಶಿಪ್ ಡ್ರಾಮಾ. ಗ್ರೇಟ್ ಡೈರೆಕ್ಟರ್ ಮಣಿರತ್ನಂ ಅವರು ಸುಮಾರು 23 ವರ್ಷಗಳ ಹಿಂದೆ ಮಾಧವನ್ ಮತ್ತು ಶಾಲಿನಿ ಹೀರೋ ಹೀರೋಯಿನ್ ಆಗಿದ್ದಂತಹ ಅಲೆ ಪಾಯ್ದೆ ಹೆಸರಿನ ಚಿತ್ರವನ್ನ ಇದೇ ಕಾನ್ಸೆಪ್ಟ್ ಮೇಲೆ ಡೀಲ್ ಮಾಡಿದ್ರು. ಇನ್ನು ಈ ಖುಷಿ ಸಿನಿಮಾದಲ್ಲಿ ಅದೇ ಕಾನ್ಸೆಪ್ಟ್ ಅನ್ನ ಹೊಸದಾಗಿ ತೋರಿಸಬೇಕಂತೇನು ಟ್ರೈ ಮಾಡಿಲ್ಲ, ಹಾಗೇನೆ ಚೆನ್ನಾಗಿರುವ ಕಾನ್ಸೆಪ್ಟ್ ಅನ್ನ ಹಾಳು ಮಾಡಿಲ್ಲ ಕೂಡ. ಮದುವೆಯಾದ ನಂತರ ಒಬ್ಬ ಯುವಕ ಮತ್ತು ಯುವತಿಯ ಮಧ್ಯೆ ಇರುವಂತಹ ರಿಲೇಶನ್ಶಿಪ್ ಅನ್ನ ರಿಲೇಟಬಲ್ ಆಗಿರುವಂತೆ ಒಂದು ಫೀಲ್ ಗುಡ್ ಸಿನಿಮಾ ತರ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಆ ವಿಷಯದಲ್ಲಿ ಡೈರೆಕ್ಟರ್ ಸಕ್ಸಸ್ಫುಲ್ ಆಗಿದ್ದಾರೆ ಅಂತಲೇ ಹೇಳ್ಬೇಕು. ಸಿಂಪಲ್ ಆಗಿ ಫೀಲ್ ಗುಡ್ ಇರುವಂತಹ ಸಿನಿಮಾಗಳನ್ನ ಇಷ್ಟಪಡುವಂತವರು ಈ ಖುಷಿ ಸಿನಿಮಾವನ್ನ ಹ್ಯಾಪಿಯಾಗಿ ಥಿಯೇಟರ್ ನಲ್ಲಿ ನೋಡಬಹುದು. ಆಸ್ ಇಟ್ ಈಸ್ ಟ್ರೈಲರ್ ನಲ್ಲಿ ಇರುವಂತೆ ಸರ್ಪ್ರೈಸ್ ಎಲಿಮೆಂಟ್ ಏನು ಕೂಡ ಇರದಂತೆ ಸಿಂಪ್ಲಿಸ್ಟಿಕ್ ಆಗಿ ಪ್ರೆಡಿಕ್ಟೇಬಲ್ ಆಗಿ ಇರುವಂತಹ ಲವ್ ಸ್ಟೋರಿ ಇದು. ಹಾಗಂತ ಸಿನಿಮಾ ಚೆನ್ನಾಗಿಲ್ಲ ಅಂತೇನು ಅಲ್ಲ, ಆದ್ರೆ ಈ ಖುಷಿ ಸಿನಿಮಾವನ್ನ ನೋಡ್ತಾ ಇರಬೇಕಾದ್ರೆ ಎಲ್ಲೂ ಕೂಡ ಬೋರ್ ಹೊಡೆಯೋದಿಲ್ಲ, ಯಾಕೆ ಸಿನಿಮಾ ನೋಡೋದಕ್ಕೆ ಬಂದು ಅಂತ ಮಾತ್ರ ಅನ್ಸೋದಿಲ್ಲ. ಆದ್ರೂ ಅಟ್ ದ ಸೇಮ್ ಟೈಮ್ ಥಿಯೇಟರ್ ನಿಂದ ಹೊರಕ್ಕೆ ಬಂದ ನಂತರ ಆ ಸಿನಿಮಾ ಕೂಡ ನಮ್ಮ ಮನಸ್ಸಿನಲ್ಲಿ ಉಳಿಯೋದಿಲ್ಲ. ಇಬ್ಬರು ಪ್ರೇಮಿಗಳು ಮದುವೆಯಾದ ನಂತರ ಅವರ ಮಧ್ಯೆ ಇರುವಂತಹ ರಿಲೇಷನ್ ಹೇಗೆ ಇವಾಲ್ವ್ ಆಗುತ್ತೆ, ಹಾಗೇನೆ ಅವರಿಬ್ಬರ ಫ್ಯಾಮಿಲಿಗಳು ಕೂಡ ಅವರ ಲೈಫ್ಗಳನ್ನ ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ತವೆ, ಈ ತರದ ಕಾನ್ಸೆಪ್ಟ್ಗಳು ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗೇ ಇರ್ತವೆ. ಆದ್ರೆ ಆ ಎಮೋಷನ್ಗಳೆಲ್ಲವೂ ಕೂಡ ಮೇಲೆ ಮೇಲೆ ಮಾತ್ರ ಇರ್ತವೆ, ತೀರಾ ಆಳಕ್ಕಿಳಿದು ಸುಡೋದಿಲ್ಲ. ಇನ್ನು ಹೇಳ್ಬೇಕಂದ್ರೆ ಈ ಸಿನಿಮಾ ಒಂದು ರೊಟೀನ್ ಟೆಂಪ್ಲೇಟ್ ಅನ್ನ ಫಾಲೋ ಆಗ್ತಾ ಇದೆ ಅಂತ ಅನ್ಸತೊಡಗುತ್ತೆ. ಹಾಗಾಗಿನೆ ಈ ಖುಷಿ ಮೂವಿಯನ್ನ ಒಂದೊಳ್ಳೆ ಸೋಲ್ಫುಲ್ ಮೂವಿ ಅಂತ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲವಾದ್ರೂ ರಿಲೇಟೆಬಿಲಿಟಿ ಇರುವಂತಹ ಸೀನ್ಸ್ ಜೊತೆ 2.5 ಗಂಟೆಗಳಷ್ಟು ಕಾಲ ಹಾಯಾಗಿ ಡಿಸೆಂಟ್ ಲೆವೆಲ್ ಅಲ್ಲಿ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಅನ್ನ ಕೊಡುವಂತಹ ಸಿನಿಮಾ ಇದು ಅಂತ ಹೇಳ್ಬಹುದು. ಇನ್ನು ಈ ಸಿನಿಮಾದ ಆಕ್ಟರ್ಸ್ ವಿಷಯಕ್ಕೆ ಬರೋದಾದ್ರೆ ಈ ಸಿನಿಮಾದ ಮೇನ್ ಕ್ಯಾರೆಕ್ಟರ್ ಗಳಾದಂತಹ ವಿಪ್ಲವ್, ಆರಾಧ್ಯ ಅನ್ನುವಂತ 2 ಕ್ಯಾರೆಕ್ಟರ್ ಗಳನ್ನ ಬಿಟ್ರೆ ನಮಗೆ ಆ 2 ಸ್ಟಾರ್ಗಳು ಕಾಣಿಸೋದಿಲ್ಲ. ವಿಜಯ್ ಅಂಡ್ ಸಮಂತಾ ಪರ್ಫಾರ್ಮೆನ್ಸ್ ಈ ಸಿನಿಮಾಗೆ ಮೇನ್ ಅಸೆಟ್ ಅಂತ ಹೇಳ್ಬಹುದು. ಇನ್ನು ಕ್ಲೈಮ್ಯಾಕ್ಸ್ ಪೋರ್ಷನ್ಸ್ ಆರ್ ಡಿಸೆಂಟ್, ಎಮೋಷನ್ಸ್ ಅಂಡ್ ರೆಸೊಲ್ಯೂಷನ್ಸ್ ಪ್ರೆಸೆಂಟ್ ಯುವರ್ ಹಾರ್ಟ್. ಇನ್ನು ಈ ಸಿನಿಮಾದಲ್ಲಿರುವಂತಹ ಸಪೋರ್ಟಿಂಗ್ ಕಾಸ್ಟ್ ಬೂಸ್ಟ್ ಫಾರ್ ದಿಸ್ ಫಿಲ್ಮ್. ಇಷ್ಟು ದೊಡ್ಡ ತಾರಾಗಣವಿದ್ದರೂ ಕೂಡ ಎಲ್ಲರೂ ಕೂಡ ತಮ್ಮ ಪಾತ್ರಗಳನ್ನ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಟೆಕ್ನಿಕಲಿ ದಿಸ್ ಮೂವಿ ಇಸ್ ಬ್ರಿಲಿಯಂಟ್ ಅಂಡ್ ಸಿನಿಮಾಟೋಗ್ರಫಿ ವಾಸ್ ಗುಡ್ ಅಂಡ್ ಈ ಸಿನಿಮಾದ ಮ್ಯೂಸಿಕ್ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಬ್ಸಲ್ಯೂಟ್ಲಿ ವಂಡರ್ಫುಲ್. ಇನ್ನು ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಶಿವ, ಈಸ್ ಡನ್ ಎ ವಂಡರ್ಫುಲ್ ಜಾಬ್. ಯಾವ ವಿಷಯವನ್ನ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತೆಗೆದುಕೊಂಡು ಒಂದು ಅಚ್ಚುಕಟ್ಟಾದಂತ ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ದಾರೆ. ಸೊ ಫೈನಲಿ ಹೇಳ್ಬೇಕಂದ್ರೆ ಸಿಂಪ್ಲಿ ಬ್ಯೂಟಿಫುಲ್ ಆಗಿರುವಂತಹ ರೊಮ್ಯಾಂಟಿಕ್ ಎಂಟರ್ಟೈನರ್. ಸೊ ದಟ್ಸ್ ಇಟ್ ಫಾರ್ ಗೈಸ್, ಥ್ಯಾಂಕ್ ಯು.